ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಅಖಿಲ ಭಾರತ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರವರನ್ನು ತುಮಕೂರಿನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಅಖಿಲ ಭಾರತ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರವರನ್ನು ತುಮಕೂರಿನ ಕನ್ನಡ ಭವನದಲ್ಲಿ ಆತ್ಮೀಯವಾಗಿ ಗೌರವಿಸಲಾಯಿತು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನವರಾದ ಸಾಹಿತಿ ದೊಡ್ಡರಂಗೇಗೌಡರವರನ್ನ ತುಮಕೂರಿನ ಕುಂಚಿಟಿಗೆ ಒಕ್ಕಲಿಗ ವಿದ್ಯಾಭಿವೃದ್ಧಿ ಸಂಘದ ವತಿಯಿಂದ ಗೌರವಿಸಲಾಯಿತು ತದನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಕಸಬ ಅಧ್ಯಕ್ಷ ಬಹರಾಮಕುಮಾರಿ ಸೇರಿದಂತೆ ಅನೇಕ ಸಾಹಿತಿಗಳು ಡಾಕ್ಟರ್ ದೊಡ್ಡರಂಗೇಗೌಡರವರನ್ನ ಗೌರವಿಸಿದರು ಇನ್ನು ಈ ಸಂದರ್ಭದಲ್ಲಿ ದೊಡ್ಡರಂಗೇಗೌಡರವರು ಮಾತನಾಡಿ ತುಮಕೂರು ಮತ್ತು ಮಧುಗಿರಿಯನ್ನ ನೆನಪಿಸಿಕೊಂಡು ವ್ಯಕ್ತಿತ್ವ ವಿಕಸನಕ್ಕೆ ತುಮಕೂರೇ ನಾಂದಿ ಎಂದು ಸ್ಮರಿಸಿಕೊಂಡರು ತನ್ನ ಇಡೀ ವ್ಯಕ್ತಿತ್ವದ ರೂಪಾಂತರಕ್ಕೆ ಕಾರಣ ಕರ್ನಾಟಕ ರಾಜ್ಯದಲ್ಲಿರತಕ್ಕಂತ ಈ ತುಮಕೂರು ಮಧುಗಿರಿಯನ್ನ ಎಷ್ಟು ಪ್ರೀತಿಸ್ತೇನೆ ಕುರುಳಳ್ಳಿಯನ್ನು ಎಷ್ಟು ಪ್ರೀತಿಸ್ತೇನೆ ತುಮಕೂರನ್ನು ಅಷ್ಟೇ ಪ್ರೀತಿಸ್ತೇನೆ ಆದ್ದರಿಂದ ತುಮಕೂರಿನ ಜನತೆಗೆ ನನ್ನ ಹೃತ್ಪೂರ್ವಕವಾದ ಈ ಸಂದರ್ಭದಲ್ಲಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ನಿವೃತ್ತ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸಿ ಸೋಮೇಶ್ವರ ಅವರನ್ನು ಸನ್ಮಾನಿಸಲಾಯಿತು ರಾಕ್ಲೈನ್ ರವಿಕುಮಾರ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು ಒಂದು ವರ್ಷದ ನಂತರ ಕೊರಂ ಕೊರತೆ ಸಮಸ್ಯೆ ನಿವಾರಿಸಿಕೊಂಡು ಅಧ್ಯಕ್ಷೆ ಲತಾ ರವಿಕುಮಾರ್ ಅವರು ಅಧ್ಯಕ್ಷತೆಯಲ್ಲಿ ಕೊನೆಗೂ ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆ ನಡೆಯಿತು ಕಳೆದ ಒಂದು ವರ್ಷದಿಂದಲೂ ಕೊರಂ ಕೊರತೆಯಿಂದ ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆ ಮುಂದೂಡುತ್ತಾ ಬಂದಿದ್ದು ಕೊನೆಗೂ ಇಂದು ಸಾಮಾನ್ಯ ಸಭೆ ನಡೆಯಿತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಲತಾ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಸಲು ಸಭೆ ಕರೆತರಲಾಗುತ್ತಿದ್ದರಾದರೂ ಬಹುತೇಕ ಸದಸ್ಯರು ಅಧ್ಯಕ್ಷರ ವಿರುದ್ಧ ಅಸಮಾಧಾನ ತೋರುತ್ತಾ ಸಭೆಗೆ ಗೈರು ಹಾಜರಾಗುತ್ತಿದ್ದರು ಇದರಿಂದಾಗಿ ನಾಲ್ಕು ಸಾಮಾನ್ಯ ಸಭೆಗಳು ಕೊರಂ ಕೊರತೆಯಿಂದ ರದ್ದು ಆಗಿದ್ದು ತದನಂತರ ಅಧ್ಯಕ್ಷರನ್ನ ಅವಿಶ್ವಾಸ ನಿರ್ಣಯದ ಮೂಲಕ ಪದಚ್ಯುತಿಗೊಳಿಸಲು ಪ್ರಯತ್ನಿಸಿದ್ದರಾದರೂ ಪ್ರಯೋಜನವಾಗಲಿಲ್ಲ ಜನವರಿ 18 ಮತ್ತು 24ರಂದು ಎರಡು ಬಾರಿ ಅವಿಶ್ವಾಸ ನಿರ್ಣಯದ ಸಭೆಗೆ ಸದಸ್ಯರೇ ಬಾರದೆ ರದ್ದು ಆಗಿತ್ತು ಇದರಿಂದಾಗಿ ಲತಾ ರವಿಕುಮಾರ್ ಅವರು ಅಧ್ಯಕ್ಷರಾಗಿ ಮುಂದುವರಿದರು ಈ ಹಿನ್ನೆಲೆಯಲ್ಲಿ ಇಂದು ಸಾಮಾನ್ಯ ಸಭೆ ಕರೆಯಲಾಗಿತ್ತು ಈ ಸಭೆ 11 ಗಂಟೆಗೆ ಆರಂಭವಾಗಬೇಕಿತ್ತು ಸದಸ್ಯರುಗಳು ನಿಧಾನವಾಗಿ ಆಗಮಿಸಿದ್ದರಿಂದ ಕೊನೆಗೆ 12 ಗಂಟೆಗೆ ಸಭೆ ನಡೆಯುವಷ್ಟು ಸದಸ್ಯರುಗಳು ಸಭೆಗೆ ಬಂದಿದ್ದರಿಂದ ಯಾವುದೇ ಗೊಂದಲವಿಲ್ಲದೆ ಸಭೆ ಆರಂಭವಾಯಿತು ಈ ಸಭೆಯಲ್ಲಿ ಕಾಮಗಾರಿ ಮಾಡದೆ ಬಿಲ್ ಪಡೆಯಲು ಸಾಧ್ಯವಿಲ್ಲ ಗುಣಮಟ್ಟ ಜೊತೆಗೆ ಕಾಮಗಾರಿಯನ್ನು ಪರೀಕ್ಷಿಸಿ ಓಕೆ ಆದ ಮೇಲೆ ಬಿಲ್ ನೀಡಲಾಗುವುದು ಎಂದು ಸಿಇಒ ಸಭೆಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಸದಸ್ಯ ಗಾಯತ್ರಿ ರವರು ಇಂಜಿನಿಯರ್ ವಿರುದ್ಧ ವಾಗ್ದಾಳಿ ನಡೆಸಿದರು ಸದಸ್ಯರುಗಳಿಗೆ ಇಂಜಿನಿಯರ್ ಗಳು ಬೆಲೆ ನೀಡುತ್ತಿಲ್ಲವೆಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಸದಸ್ಯರಾದ ಕೆಂಚಮಾರಯ್ಯ ವೈ ಚುಚ್ಚಯ್ಯ ಸೇರಿದಂತೆ ಕೆಲ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿ ಸಿಇಒ ಶುಭ ಕಲ್ಯಾಣ್ ಸೇರಿದಂತೆ ಸದಸ್ಯರು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಫೆಬ್ರವರಿ 7ರಂದು ಬೆಂಗಳೂರಿನಲ್ಲಿ ಎಸ್ಟಿ ಮೀಸಲಾತಿಗೆ ಒಳಪಡಿಸಲು ಆಗ್ರಹಿಸಿ ಬೃಹತ್ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ ಕೋರಿದ್ದಾರೆ ಎಸ್ಟಿ ಮೀಸಲಾತಿಗೆ ಒಳಪಡಿಸಲು ಆಗ್ರಹಿಸಿ ಫೆಬ್ರವರಿ 7ರಂದು ನಡೆಯುವ ಕುರುಬರ ಜಾಗೃತಿ ಬೃಹತ್ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣ ಅವರು ಮನವಿ ಮಾಡಿದ್ದಾರೆ ಫೆಬ್ರವರಿ 7ರಂದು ಬೆಂಗಳೂರಿನಲ್ಲಿ ನಡೆಯುವ ಬೃಹತ್ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲರಿಂದ ಕುರುಬ ಸಮಾಜದ ಪ್ರತಿಯೊಬ್ಬರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ ಅವರು ಕೋರಿದ್ದಾರೆ ಸರ್ಕಾರವು ಈ ಕೂಡಲೇ ಕುರುಬ ಸಮುದಾಯವನ್ನ ಮೀಸಲಾತಿಗೆ ಒಳಪಡಿಸುವ ಮೂಲಕ ಎಲ್ಲ ಸೌಲಭ್ಯ ಸಿಗುವಂತೆ ಮಾಡಬೇಕೆಂದು ಹೇಳಿದ್ದಾರೆ ಈ ದಿನ ಜಿಲ್ಲಾ ತುಮಕೂರು ಜಿಲ್ಲೆ ಪರವಾಗಿ ಜಿಲ್ಲೆಯಿಂದ ನಾನು ಒಬ್ಬ ತಿಪಟೂರು ತಾಲೂಕು ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ ಮಾತಾಡ್ತಾ ಇದ್ದೀನಿ ನಾವು ಏನು ಸತತವಾಗಿ ನಮ್ಮ ಕನಕಪೀಠ ಗುರು ಕಾಗೇನಲ್ಲಿ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ ಸ್ವಾಮೀಜಿಯವರ ಹೋರಾಟ ಎಸ್ಟಿ ಹೋರಾಟ ಏನಿದೆ ಅವರು ನಮ್ಮ ಏನು ನಮ್ಮ ಕುಲಕ್ಕೆ ಎಸ್ಟಿ ಹೋರಾಟ ತಂದು ಕೊಡಬೇಕು ಅಂತ ಹೇಳಿ ಅವರು ಹೋರಾಟ ಕಟ್ಟಿದ್ದಾರೆ ಅದಕ್ಕೆ 18 ದಿನದಿಂದ ಸತತವಾಗಿ 18 ದಿನದಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ಮೊನ್ನೆ 31 ಕ್ಕೆ ತುಮಕೂರು ಇಡಿ ತುಮಕೂರು ಜಿಲ್ಲೆಗೆ ಇರತಕ್ಕಂತ ಎಲ್ಲಾ ಕುಲಬಾಂಧವರು ಬಂದು ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿ ತುಮಕೂರಿಗೆ ಶಿರಯಿಂದ ಹಿಡಿದು ನಮ್ಮ ತುಮಕೂರು ಬಾರ್ಡರ್ ವರೆಗೂ ತಾಂಡೂರು ಹಾಸ್ಪಿಟಲ್ ವರೆಗೂ ನಮ್ಮ ಸ್ವಾಮೀಜಿಗಳನ್ನ ಬೀಳ್ಕೊಟ್ಟು ಬಂದಿದ್ದೀವಿ ಆದ್ದರಿಂದ ಈಗ ಏನು ನಾಳೆ 7ನೇ ತಾರೀಕು ನಡೆಯುವ ಎಸ್ಟಿ ಹೋರಾಟದ ಸಮಾವೇಶದಿಂದ ಎಲ್ಲರೂ ಎಲ್ಲ ಜಿಲ್ಲೆ ಇರತಕ್ಕಂಥ ಎಲ್ಲ ಕುಲಬಾಂಧವರು ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ 7ನೇ ತಾರೀಕು ನಡೆಯುವ ಎಸ್ಟಿ ಹೋರಾಟದ ಬಗ್ಗೆ
ಎಲ್ಲರೂ ಬಂದು ಕಳಕಳಿಯವಾಗಿ ಎಲ್ಲರೂ ಸಹಕಾರ ಕೊಡಬೇಕು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ನಿಮ್ಮ ಇದರ ಮೂಲಕ ನಿಮಗೆ ಕೈ ಮುಗಿದು ಕೇಳ್ಕಂತ ಇದೀನಿ ಎಸ್ಟಿ ಮೀಸಲಾತಿಗಾಗಿ ಆಗ್ರಹಿಸಿ ನಡೆಯುತ್ತಿರುವ ಕುರುಬರ ಪಾದಯಾತ್ರೆಗೆ ನೆಲಮಂಗಲಕ್ಕೆ ತಲುಪಿಸಿದಾಗ ಸಚಿವ ಕೆಎಸ್ ಈಶ್ವರಪ್ಪ ಪಾಲ್ಗೊಂಡು ಬೆಂಬಲ ವ್ಯಕ್ತಪಡಿಸಿದರು ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಕುರುಬರ ಎಸ್ಟಿ ಹೋರಾಟ ಸಮಿತಿ ಕಾಗಿನಿಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುತ್ತಿದ್ದು ಪಾದಯಾತ್ರೆ ಭಾನುವಾರ ಸಂಜೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಬ್ಬಸ್ಪೇಟೆಗೆ ತಲುಪಿದ್ದು ಇಂದು ಬೆಳ್ಳಂಬೆಳಗ್ಗೆ ಯಾತ್ರೆ ಡಬ್ಬಸ್ಪೇಟೆಯಿಂದ ನೆಲಮಂಗಲ ತೆರಳಿತು ಈ ಮಧ್ಯೆ ಪಾದಯಾತ್ರೆಯಲ್ಲಿ ಪಂಚಾಯತ್ ರಾಜ್ಯ ಸಚಿವ ಈಶ್ವರಪ್ಪ ಭಾಗಿಯಾಗಿದ್ದು ವಿಶೇಷವಾಗಿತ್ತು ನಾ ಮುಂದೆ ತಾ ಮುಂದೆ ಎಂದು ಹೆಜ್ಜೆ ಹಾಕುತ್ತಿರುವ ಕುರುಬ ಸಮುದಾಯದ ಮುಖಂಡರು ಇಬ್ಬರು ಶ್ರೀ ದ್ವಯರು ಸಚಿವ ಈಶ್ವರಪ್ಪ ಹೌದು ಫೆಬ್ರವರಿ 7ರಂದು ಎಸ್ಟಿ ನಮ್ಮ ಹಕ್ಕು ಬೃಹತ್ ಸಮಾವೇಶ ಹಿನ್ನೆಲೆಯಲ್ಲಿ ಕಾಗಿನಲ್ಲಿಂದ ಪಾದಯಾತ್ರೆ ಹೊರಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಬ್ಬಸ್ಪೇಟೆಯ ಬಿಲ್ಲಿನಕೋಟೆ ಬಳಿ ಶ್ರೀ ದ್ವರಿಯರಿಗೆ ಸಚಿವರಿಗೆ ಸ್ವಾಗತವನ್ನ ಕೋರಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸಚಿವ ಈಶ್ವರಪ್ಪ ಮಾತನಾಡಿ ನಮ್ಮ ಸಮುದಾಯ ಏಳಿಗೆಗಾಗಿ ಪಾದಯಾತ್ರೆ ನಡೆಸುತ್ತಿದ್ದು ರಾಜ್ಯದ ಎಲ್ಲಾ ಕುರುಬರ ಜೊತೆಯಾಗಿ ನಮ್ಮ ಜನಾಂಗಕ್ಕೆ ಎಸ್ಟಿ ಮೀಸಲಾತಿ ಸಿಗಬೇಕೆಂದು ಇದಕ್ಕಾಗಿ ನಮ್ಮ ಶ್ರೀಗಳು ಪಾದಯಾತ್ರೆ ನಮಗೆಲ್ಲ ಸ್ಫೂರ್ತಿ ನೀಡಿದೆ ಎಂದರು ಕೃಷ್ಣ ಮಾಡ್ತಾ ಇರೋದು 6.5 ಕೋಟಿ ಕುರುಬರು ನಾವು ಅವ್ರ ಜೊತೆಗಿದ್ದೇವೆ 60 ಲಕ್ಷಕ್ಕೂ ಹೆಚ್ಚಿಗೆ ಕುರುಬರು ನಾವು ಜೊತೆಗಿದ್ದೇವೆ ಇಡೀ ರಾಜ್ಯದ ಕುರುಬರಿಗೆ ಎಷ್ಟು ಸಿಗಬೇಕು ಅನ್ನೋಂಥ ಅವರಿಬ್ಬರು ಪಾದಯಾತ್ರೆ ನಿಜಕ್ಕೂ ಕೂಡ ಇಡೀ ರಾಜ್ಯದ ಎಲ್ಲ ಕುರುಬರು ಕೂಡ ಸ್ಫೂರ್ತಿ ಕೊಟ್ಟಿದೆ ನಮ್ಮ ಪರವಾಗಿ ಜಗದ್ಗುರುಗಳು ನಿಂತಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಕಣ್ತೆರೆಸಿ ನಮಗೆ ಖಂಡಿತ ಎಷ್ಟು ಕೊಡಿಸ್ತಾರೆ ಅನ್ನೋಂಥ ವಿಶ್ವಾಸದಲ್ಲಿ ಇಡೀ ರಾಜ್ಯದ ಕುರುಬರು ಇರುವಂಥ ಸಂದರ್ಭ ಈ ಪಾದಯಾತ್ರೆ ನಡೀತಾ ಇದೆ ನೀವೇ ನೋಡ್ತಾ ಇದ್ದ ಪಾದಯಾತ್ರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಜಗದ್ಗುರುಗಳೇ ನಾವು ನಿಮ್ಮ ಜೊತೆಗಿದ್ದೇವೆ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡು ಅವರೆಲ್ಲರೂ ಕೂಡ ಅವ್ರು ಮಾಡ್ತಾ ಇರೋಂಥ ಪಾದಯಾತ್ರೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ 7ನೇ ತಾರೀಕು ಇಡೀ ರಾಜ್ಯದ ಕುರುಬರ ಒಂದು ಶಕ್ತಿ ಪ್ರದರ್ಶನ ಬೆಂಗಳೂರಲ್ಲಿ ಆಗ್ತಾ ಇದೆ ತಿಪಟೂರು ತಾಲೂಕು ಹೊನ್ನವಳ್ಳಿ ಭಾಗದ ಕೆರೆಗಳಿಗೆ ನೀರು ತುಂಬಿಸಲು ಆಗ್ರಹಿಸಿ ಹೊನ್ನವಳ್ಳಿ ಬಂದ್ ಮಾಡುವ ಮುಖೇನ ಪ್ರತಿಭಟನೆ ನಡೆಸಿದರು ತಾಲೂಕಿನ ಬರಪೀಡಿತ ಹೊನ್ನವಳ್ಳಿ ಭಾಗದ ಕೆರೆಗಳಿಗೆ ನೀರು ತುಂಬಿಸಬೇಕು ಈ ಭಾಗಕ್ಕೆ ಅನುಕೂಲವಾಗುವಂತೆ ಶಾಶ್ವತ ನೀರಾವರಿ ಯೋಜನೆ ರೂಪಿಸಬೇಕೆಂದು ಒತ್ತಾಯಿಸಿ ಹೊನ್ನವಳ್ಳಿ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಹೊನ್ನವಳ್ಳಿ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರೇಗೌಡ ಹೊನ್ನವಳ್ಳಿ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳ ಕೆರೆಗಳು ನೀರಿಲ್ಲದೆ ಬರಗಾಲ ಆವರಿಸಿದ್ದು ಬರಗಾಲದಿಂದ ಕುಡಿಯುವ ನೀರಿಗೂ ಪರದಾಡುವಂತಾಗಿದ್ದು ತೀವ್ರವಾದ ಅಂತರ್ಜಲ ಕುಸಿತದಿಂದ ರೈತ ಕಂಗಾಲಾಗಿದ್ದಾನೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಹೊನ್ನವಳ್ಳಿ ಭಾಗಕ್ಕೆ ಶಾಶ್ವತ ನೀರಾವರಿಗೆ ಆದ್ಯತೆ ನೀಡಬೇಕೆಂದು ಹೇಳಿದರು ಹೊನ್ನವಳ್ಳಿ ಏತ ನೀರಾವರಿ ಯೋಜನೆ ನೀರಿನ ಪ್ರಮಾಣ ಹಾಗೂ ಮೋಟಾರ್ ಸಾಮರ್ಥ್ಯ ಹೆಚ್ಚಿಸಬೇಕು ಎತ್ತಿನಹೊಳೆ ಯೋಜನೆಯಿಂದ ಎಲ್ಲಾ ಕೆರೆಗಳಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಹೊನ್ನವಳ್ಳಿ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರೇಗೌಡ ಮುಖಂಡರಾದ ಎಸ್ಎನ್ ಸ್ವಾಮಿ ಶ್ರೀಕಾಂತ್ ಕೆಂಕೆರೆ ಸತೀಶ್ ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ಮುಂತಾದವರು ಉಪಸ್ಥಿತರಿದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕೋಲಾರದಲ್ಲಿ ಜಿಲ್ಲಾ ಮದ್ಯ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕೋಲಾರ ಜಿಲ್ಲಾ ಮದ್ಯ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಪ್ರತಿಭಟನಾಕಾರರು 2011ರ ಜನಗಣತಿ ಅನ್ವಯ 5,000 ಅಥವಾ ಅದಕ್ಕಿಂತ ಹೆಚ್ಚು ಜನಸಂಖ್ಯೆಯುಳ್ಳ ಪಂಚಾಯಿತಿ ವ್ಯಾಪ್ತಿಯ ಹೆದ್ದಾರಿಗಳಲ್ಲಿ CL6A ಮತ್ತು CL7 ಸನ್ನದ್ಧಗಳನ್ನ ರದ್ದುಗೊಳಿಸಬೇಕು 12 ವರ್ಷಗಳಲ್ಲಿ ಸನ್ನದ್ಧಗಳನ್ನ ಜಾಸ್ತಿಯಾಗಿದ್ದು ಸನ್ನದ್ಧಗಳಿಗೆ ಪರವಾನಿಗೆ ನೀಡುವಾಗ ಯಾವುದೇ ಮಾನದಂಡಗಳು ಅನುಸರಿಸುತ್ತಿಲ್ಲ ಎಂದು ಆರೋಪಿಸಿದ್ದರು ಲಾಕ್ಡೌನ್ ಸಂದರ್ಭದಲ್ಲಿ ಆಗಿರುವ ನಷ್ಟಕ್ಕೆ ಪರಿಹಾರ ಕೋರಿ ಮಾನ್ಯ ಮುಖ್ಯಮಂತ್ರಿ ಅವರನ್ನ 2 ಬಾರಿ ಭೇಟಿಯಾಗಿದ್ದರೂ ಸಹ ಯಾವುದೇ ರೀತಿಯ ಅನುಕೂಲ ಆಗಿಲ್ಲ ಅಲ್ಲದೆ ಚಿಲ್ಲರೆ ಮದ್ಯ ಮಾರಾಟಗಾರರಿಗೆ 2009ರ ಪೂರ್ವದಲ್ಲಿ ಶೇಕಡ 20ರಷ್ಟು ಲಾಭಾಂಶವನ್ನ ನೀಡಲಾಗುತ್ತಿತ್ತು ಈಗ ಲಾಭಾಂಶವನ್ನ ಶೇಕಡ 10ಕ್ಕೆ ಇಳಿಸಲಾಗಿದೆ ಇದನ್ನು ಕೂಡಲೇ ಶೇಕಡ 20ಕ್ಕೆ ಏರಿಸಬೇಕೆಂದು ಅವರು ಆಗ್ರಹಿಸಿದರು ರಾಜ್ಯದಲ್ಲಿ ವಿವಿಧ ಪ್ರದೇಶದ ಸನ್ನದ್ಧಗಳಿಗೆ ವಿವಿಧ ರೀತಿಯ ಶುಲ್ಕಗಳಿವೆ ಎಲ್ಲ ವಲಯದ ಸನ್ನದ್ಧಗಳಿಗೆ ಏಕರೂಪದ ಸನ್ನದ್ಧ ವಿಧಿಸಿ ಅದು ಸರ್ಕಾರಕ್ಕೆ ಹೆಚ್ಚಿನ ದೊರಕುತ್ತದೆ ಮತ್ತು ಸನ್ನದ್ಧದಾರರಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸಲಾಗುತ್ತದೆ ಅಬಕಾರಿ ಅಧಿಕಾರಿಗಳು ಲಂಚ ಮಾಮೂಲಿ ವಸೂಲಿಗಾಗಿ ನೀಡುತ್ತಿರುವ ತೊಂದರೆ ನಿವಾರಿಸಲು ಹಾಗೂ ಹಲವಾರು ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡುತ್ತಿರುವವರನ್ನ ವರ್ಗಾಯಿಸುವಂತೆ ಕೋರಿದರು ಜಿಲ್ಲೆಯಲ್ಲೂ ಈಗ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಅಬಕಾರಿ ಉದ್ಯಮ ಉಳಿಸಿ ಅನ್ನೋ ಹೋರಾಟದಲ್ಲಿ ನಾವು ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಧರಣಿಯನ್ನು ನಾವು ಕೂತ್ಕೊಂಡಿದ್ದೀವಿ ಸೊ ಈಗ ನಮ್ಮದು ಅಬಕಾರಿ ಉದ್ಯಮ ಉಳಿಸಿ ಅನ್ನೋ ಹೋರಾಟದಲ್ಲಿ ನಮ್ಮ ಬೇಡಿಕೆಗಳು ಹಿಂದೆ 2009ರಲ್ಲಿ ಕಿತ್ತಿದ್ದಂಥ ಲಾಭಾಂಶನ ಮತ್ತೆ ಕೊಡಿ ನಮಗೆ 20% ಏನಿತ್ತು ಆ ಲಾಭಾಂಶನ ಕೊಡಿ ಅಂತ ಉದ್ಯಮದಲ್ಲಿ ನಮಗೂ ನಮ್ಮ ಕುಟುಂಬದ ಬಗ್ಗೆ ಅರಿವಿದೆ ನಮ್ಮ ಜೀವನನು ಉಳಿಸಿ ಅನ್ನೋ ಸರ್ಕಾರದಲ್ಲಿ ಹೋರಾಟ ಮತ್ತು ಸನ್ನದ್ಧ ನವೀಕರಣಗಳು ಕೆಲವೊಂದು
ಸಿಸ್ಟಮ್ಸ್ ಎಲ್ಲ ಚೇಂಜ್ ಆಗಿದೆ, ಅದನ್ನು ಸರಳಗೊಳಿಸಿ ಅಂತ ಹೇಳ್ಬಿಟ್ಟು, ಮತ್ತು ಈ ಲಂಚ ಮಾಮೂಲಿ ಇದರ ಬಗ್ಗೆ ನಮಗೆ ಭಾಳ ತೊಂದರೆ ಇದೆ ಇಲಾಖೆಗಳಿಂದ, ಅದನ್ನು ಉಳಿಸಿ ಅದರಿಂದ ನಮಗೆ ನೆಮ್ಮದಿ ಕೊಡಿಸಿ ಅಂತ ಹೇಳಿಬಿಟ್ಟು. ಇನ್ನು ಈ ಸಂದರ್ಭದಲ್ಲಿ ಸನ್ನದಿದಾರಿಯಾದ ವೆಂಕಟ ಚಲಪತಿ, ಗಿರೀಶ್, ರಮೇಶ್, ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಗ್ರಾಮೀಣ ಪ್ರದೇಶಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ನಡೆಯಿತು. ಗ್ರಾಮೀಣ ಪ್ರದೇಶಗಳಿಗೆ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಹಾಗೂ ಆನ್ಲೈನ್ ಪಾಸ್ ರದ್ದತಿ ಮಾಡುವಂತೆ ಒತ್ತಾಯಿಸಿ ಶ್ರೀನಿವಾಸಪುರದಲ್ಲಿ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಪಟ್ಟಣದ ಪದವಿ ಕಾಲೇಜಿನಿಂದ ಹಳೆ ಬಸ್ ನಿಲ್ದಾಣದವರೆಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದರು. ಈ ವೇಳೆಯಲ್ಲಿ ಮಾತನಾಡಿದ ಕೋಲಾರ ತಾಲೂಕು ಎಸ್ಎಫ್ಐ ಅಧ್ಯಕ್ಷ ಶ್ರೀಕಾಂತ್, ಗ್ರಾಮೀಣ ಪ್ರದೇಶಗಳಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ತರಗತಿಗಳಿಗೆ ಸರಿಯಾದ ಸಮಯಕ್ಕೆ ತರಗತಿಗಳಿಗೆ ಹೋಗಲು ಆಗುತ್ತಿಲ್ಲ ಎಂದರು. ಹಾಗೂ ಆನ್ಲೈನ್ನಿಂದ ಹಲವು ತಾಂತ್ರಿಕ ತೊಂದರೆಗಳಾಗುತ್ತಿದ್ದು ಅದನ್ನು ಕೂಡಲೇ ರದ್ದು ಮಾಡಿ ಹಳೆ ವಿಧಾನವನ್ನು ಅನುಸರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆ ನಮ್ಮಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಇವತ್ತು ಕೋವಿಡ್ಗಿಂತ ಹಿಂದೆ KSRTC ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳು ಕೂಡ ಬಸ್ಸನ್ನು ಆಪರೇಟ್ ಮಾಡ್ತಾ ಇತ್ತು. ಇವತ್ತು ವಿದ್ಯಾರ್ಥಿಗಳು 8-9 ಗಂಟೆಗೆ ಇವತ್ತು ಕಾಲೇಜಿಗೆ ಬರಬೇಕಾಗಿತ್ತು. ಆದರೆ ಗ್ರಾಮೀಣ, ಇದು ಶ್ರೀನಿವಾಸಪುರ ಗಡಿ ಪ್ರದೇಶ ಆಗಿರೋದ್ರಿಂದ ಗ್ರಾಮೀಣ ಪ್ರದೇಶಗಳು ಇವತ್ತು ಕೂಡ ಬಸ್ ಸೌಲಭ್ಯ ಅನ್ನೋದು ಇಲ್ಲ. ಅದಕ್ಕಾಗಿ ಇವತ್ತು ನಾವು ಹೇಳ್ತಿರೋದು ಏನಂತಂದರೆ, ವಿದ್ಯಾರ್ಥಿಗಳು ಕರೆಕ್ಟ್ ಟೈಮ್ ಬರಬೇಕು ಅಂತಂದರೆ ಅವ್ರಿಗೆ ಕರೆಕ್ಟಾಗಿ ಬಸ್ ಸೌಲಭ್ಯನ ಕೊಡಬೇಕು ಅನ್ನೋದು ನಮ್ಮ ಒಂದು ಮುಖ್ಯ ಡಿಮ್ಯಾಂಡ್ ಇರುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಕಂಡಕ್ಟರ್ಗಳಾಗಿರ್ಬೋದು, ಬೇರೆ ಬೇರೆ ಸಿಬ್ಬಂದಿ ಇವತ್ತು ವಿದ್ಯಾರ್ಥಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಿರುಕುಳನ ಕೊಡ್ತಾ ಇದ್ದಾರೆ. ಬಸ್ ಪಾಸ್ ಅಲೋ ಮಾಡದೇ ಇರುವಂಥದ್ದು ಬೇರೆ ಬೇರೆ ಥರ ವಿದ್ಯಾರ್ಥಿಗಳ ಮೂರನೇ ದರ್ಜೆ ಪ್ರಜೆಗಳಲ್ಲಿ ನೋಡ್ತಾ ಇದ್ದಾರೆ, ಅದನ್ನು ಇವತ್ತು ನಿಲ್ಲಿಸಬೇಕು ಅನ್ನೋದು. ಮತ್ತು ಇವತ್ತು ರಾಜ್ಯ ಸರ್ಕಾರ ತಂದಿರುವಂತಹ ಹೊಸ ಪದ್ಧತಿ ಏನಿದೆ ಇವತ್ತು ಆನ್ಲೈನ್ ಬಸ್ ಪಾಸು, ಇದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಕಾಲೇಜುಗಳನ್ನು ಬಿಟ್ಟು ಕ್ಯೂಲಲ್ಲಿ ನಿಲ್ಲುವಂಥದ್ದು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಇವತ್ತು ಕಡಿಮೆ ಮಾಡಬೇಕು ಅನ್ನೋಂಥದ್ದು, ಹಳೆ ಪದ್ಧತಿಯಲ್ಲೇ ಬಸ್ ಪಾಸನ್ನು ಕೊಡಬೇಕು ಅನ್ನೋದು ನಮ್ಮ SFIನ ಮುಖ್ಯ ಉದ್ದೇಶ ಇರುವಂಥದ್ದು ಸರ್. ಇನ್ನು ಈ ವೇಳೆ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಪತ್ರ ನೀಡಿದ್ದರು. ಈ ಸಮಯದಲ್ಲಿ SFI ಅಧ್ಯಕ್ಷ ಶ್ರೀಕಾಂತ್, ತಾಲೂಕು ಅಧ್ಯಕ್ಷ ಉದಯ್ ಉಪಸ್ಥಿತರಿದ್ದರು. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ಗುಡಿಬಂಡೆಯ ಮದಿನ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿಗೆ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ನಿರ್ದೇಶಕ ಸುರೇಶ್ ತಂಗ ಭೇಟಿ ನೀಡಿದ್ದರು. ಗುಡಿಬಂಡೆ ಪಟ್ಟಣದ ಮದಿನ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನಿರ್ದೇಶನ ಸುರೇಶ್ ತಂಗ ಭೇಟಿ ನೀಡಿದರು. ಅಲ್ಪಸಂಖ್ಯಾತರ ಏಳಿಗೆ ಹಾಗೂ ಅಭಿವೃದ್ಧಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಸ್ಥಳೀಯ ಮುಖಂಡರು ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಮುತುವರ್ಜಿ ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನಿರ್ದೇಶಕ ಸುರೇಶ್ ತಂಗ ತಿಳಿಸಿದರು. ಅಲ್ಪಸಂಖ್ಯಾತರಿಗಾಗಿ ಸಮುದಾಯ ಭವನ, ಸಣ್ಣ ವ್ಯಾಪಾರಿಗಳಿಗೆ ಪ್ರೋತ್ಸಾಹಧನ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಅನೇಕ ಸೌಲಭ್ಯಗಳು ಇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮದಿನ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ಮುಜೀರ್, ಕಾರ್ಯದರ್ಶಿ ಶಾಬುಲ್ ಹಸನ್, ರಿಯಾಜ್ ಪಾಷಾ, ಸೈಯದ್ ಮನ್ಸೂರ್ ಮೊದಲಾದವರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.